KLE ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ನಾನು ಬಿಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಭರತ್ ಗೌಡ ಇಂದು ನಾವು ನಕ್ಷತ್ರಗಳು ಮತ್ತು ಸೌರಮಂಡಲ ಎಂಬ ಪಾಠದ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಆಕಾಶಕಾಯಗಳು ರಾತ್ರಿ ಆಕಾಶದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಕಾಯವೇ ಚಂದ್ರ ಆಕಾಶದಲ್ಲಿನ ನಕ್ಷತ್ರಗಳು ಗ್ರಹಗಳು ಚಂದ್ರ ಮುಂತಾದವುಗಳನ್ನು ಆಕಾಶಕಾಯಗಳು ಎನ್ನುವರು ಮಿನುಗದೆ ಇರುವ ಕಾಯಗಳೇ ಗ್ರಹಗಳು ಆಕಾಶಕಾಯದಲ್ಲಿ ಸೂರ್ಯ ನಕ್ಷತ್ರಗಳು ಚಂದ್ರ ಮತ್ತು ಗ್ರಹಗಳ ಚಲನೆಗಳು ಅವರಿಗೆ ದಿನದರ್ಶಿಕೆಗಳು ಮತ್ತು ಪಂಚಾಂಗಗಳನ್ನು ರೂಪಿಸಲು ಸಹಾಯ ಮಾಡುವವು ಇವುಗಳನ್ನು ಜನಸಾಮಾನ್ಯರು ದೈನಂದಿನ ಚಟುವಟಿಕೆಗಳಿಗೆ ಸಕಾಲದಲ್ಲಿ ಬೀಜ ಬಿತ್ತನೆಗೆ ಬೆಳೆಗಳ ಆಯ್ಕೆಗೆ ಋತುಗಳ ಹಾಗೂ ಹಬ್ಬಗಳ ಕಾಲನಿಧಿಗೆ ಹವಾಮಾನ ಮತ್ತು ಮಳೆ ಮಾದರಿ ಬಗ್ಗೆ ಉತ್ತಮ ತಿಳುವಳಿಕೆ ಹೊಂದಲು ಸಾಮಾನ್ಯವಾಗಿ ಬಳಸುತ್ತಿದ್ದರು ಚಂದ್ರ ಪೂರ್ಣವಾಗಿ ಚಂದ್ರನ ಆಕಾರ ಗೋಚರಿಸುವ ದಿನವನ್ನು ಹುಣ್ಣಿಮೆ ಎನ್ನುವರು ನಂತರ ಅಗೋಚರನಾದ ದಿನವನ್ನು ಅಮಾವಾಸ್ಯೆ ಎನ್ನುವರು ಮರುದಿನ ಚಂದ್ರನ ಸ್ವಲ್ಪ ಭಾಗವು ಆಕಾಶದಲ್ಲಿ ಗೋಚರಿಸಲಾರಂಭಿಸುವುದನ್ನು ಬಾಲಚಂದ್ರ ಎನ್ನುವರು ಒಂದು ತಿಂಗಳಲ್ಲಿ ಗೋಚರಿಸುವ ಚಂದ್ರನ ಪ್ರಕಾಶಮಾನವಾದ ವಿವಿಧ ಆಕಾರಗಳೇ ಚಂದ್ರನ ಬಿಂಬಾವಸ್ಥೆಯಾಗಿದೆ ಒಂದು ಹುಣ್ಣಿಮೆಯ ದಿನದಿಂದ ಮತ್ತೊಂದು ಹುಣ್ಣಿಮೆಯ ದಿನದ ನಡುವಿನ ಅವಧಿಯು 29 ದಿನಗಳಿಗಿಂತಲೂ ಸ್ವಲ್ಪ ಹೆಚ್ಚು ನಕ್ಷತ್ರಗಳು ತಮ್ಮದೇ ಆದ ಬೆಳಕನ್ನು ಹೊರಸೂಸುತ್ತವೆ ಸೂರ್ಯನು ಸಹ ಒಂದು ನಕ್ಷತ್ರ ನಕ್ಷತ್ರಗಳು ಸೂರ್ಯನಿಗಿಂತಲೂ ಮಿಲಿಯನ್ ಪಟ್ಟು ದೂರದಲ್ಲಿವೆ ಆದ್ದರಿಂದ ನಕ್ಷತ್ರಗಳು ನಮಗೆ ಚುಕ್ಕೆಗಳಂತೆ ಕಾಣುತ್ತವೆ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸುವ ಕಾರಣ ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುತ್ತದೆ ಭೂಮಿಯ ಅಕ್ಷದ ದಿಕ್ಕಿನಲ್ಲಿ ನೆಲೆಸಿರುವ ಒಂದು ನಕ್ಷತ್ರವೆಂದರೆ ಅದೇ ಧ್ರುವ ನಕ್ಷತ್ರ ಅದು ಚಲಿಸದಂತೆ ಕಾಣುವುದಿಲ್ಲ ನಕ್ಷತ್ರ ಪುಂಜಗಳು ಗುರುತಿಸಬಹುದಾದ ಆಕಾರದ ನಕ್ಷತ್ರಗಳ ಗುಂಪೆ ನಕ್ಷತ್ರ ಪುಂಜ ಇದರ ಪ್ರಸಿದ್ಧ ನಕ್ಷತ್ರ ಪುಂಜವೆಂದರೆ ಸಪ್ತರ್ಷಿ ಮಂಡಲ ಇದನ್ನು ಬಿಗ್ ಡಿಪ್ಪರ್ ದೊಡ್ಡ ಕರಡಿ ಅಥವಾ ಸಪ್ತರ್ಷಿ ಅಂತಲೂ ಕರೆಯುತ್ತಾರೆ ಎಲ್ಲ ನಕ್ಷತ್ರಗಳು ಧ್ರುವ ನಕ್ಷತ್ರವನ್ನು ಪರಿಭ್ರಮಿಸುವಂತೆ ಕಾಣುತ್ತದೆ ಧೂಮಕೇತುಗಳು ಧೂಮಕೇತುಗಳು ಸೂರ್ಯನ ಸುತ್ತ ದೀರ್ಘವೃತ್ತಾಕಾರದ ಕಕ್ಷೆಯಲ್ಲಿ ಪರಿಭ್ರಮಿಸುತ್ತದೆ ಸೂರ್ಯನ ಸುತ್ತ ಇವುಗಳ ಪರಿಭ್ರಮಣ ಅವಧಿಯು ಸಾಮಾನ್ಯವಾಗಿ ಅತಿ ಹೆಚ್ಚು ಆದರೆ ಧೂಮಕೇತುವು ಪ್ರಕಾಶಮಾನವಾದ ತಲೆ ಮತ್ತು ಉದ್ದನೆಯ ಬಾಲವನ್ನು ಹೊಂದಿರುವಂತೆ ಕಂಡುಬರುತ್ತದೆ ಇದು ಸೂರ್ಯನ ಸಮೀಪಿಸುತ್ತಿದ್ದಂತೆ ಅದರ ಬಾಲವು ಉದ್ದವಾಗುತ್ತಾ ಹೋಗುತ್ತದೆ ಧೂಮಕೇತುವಿನ ಬಾಲವು ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿರುತ್ತದೆ ಪ್ರತಿ 76 ವರ್ಷಗಳಿಗೊಮ್ಮೆ ಗೋಚರಿಸುವ ಅಂತಹ ಒಂದು ಧೂಮಕೇತುವೆ ಹ್ಯಾಲಿ ಧೂಮಕೇತು ಉಲ್ಕೆ ಮತ್ತು ಉಲ್ಕಾ ಶಿಲೆಗಳು ರಾತ್ರಿಯಲ್ಲಿ ಚಂದ್ರರಹಿತ ಶುಭ್ರ ಆಕಾಶದಲ್ಲಿ ಕೆಲವೊಮ್ಮೆ ಪ್ರಕಾಶಮಾನವಾದ ಬೆಳಕಿನ ಗೆರೆಗಳು ಶೂಟಿಂಗ್ ಸ್ಟಾರ್ಗಳು ಎನ್ನುವರು ಇವುಗಳೇ ಉಲ್ಕೆಗಳು ಒಮ್ಮೊಮ್ಮೆ ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದಾಗ ಅದು ಹೆಚ್ಚು ವೇಗವನ್ನು ಹೊಂದಿರುತ್ತದೆ ವಾತಾವರಣದ ಘರ್ಷಣೆಯಿಂದ ಇದರ ಶಾಖವು ಹೆಚ್ಚುತ್ತದೆ ಅದು ಹೊಳೆದು ಶೀಘ್ರವಾಗಿ ಆವಿಯಾಗುತ್ತದೆ ಆದ್ದರಿಂದಲೇ ಹೊಳೆಯುವ ಗೆರೆಯು ಅತಿ ಬೇಗನೆ ಕಾಣದಂತಾಗುವುದು ಉಪಗ್ರಹಗಳು ಒಂದು ಆಕಾಶಕಾಯವನ್ನು ಪರಿಭ್ರಮಿಸುವ ಮತ್ತೊಂದು ಆಕಾಶಕಾಯವನ್ನು ಉಪಗ್ರಹ ಎನ್ನುವರು ಚಂದ್ರನು ಭೂಮಿಯ ಒಂದು ಉಪಗ್ರಹ ಭೂಮಿಯ ಸುತ್ತಲೂ ಹಲವಾರು ಮಾನವ ನಿರ್ಮಿತ ಉಪಗ್ರಹಗಳು ಪರಿಭ್ರಮಿಸುತ್ತವೆ ಇವೆ ಕೃತಕ ಉಪಗ್ರಹಗಳು ನಂತರ ಕ್ಷುದ್ರಗ್ರಹಗಳು ಗುರು ಮತ್ತು ಮಂಗಳ ಗ್ರಹಗಳ ನಡುವೆ ಇರುವ ಅಧಿಕ ಸಂಖ್ಯೆಯ ಸಣ್ಣ ಸಣ್ಣ ಕಾಯಗಳೇ ಕ್ಷುದ್ರಗ್ರಹಗಳು ಕ್ಷುದ್ರಗ್ರಹಗಳನ್ನು ದೊಡ್ಡ ದೂರದರ್ಶಕದ ಮೂಲಕ ಮಾತ್ರ ವೀಕ್ಷಿಸಬಹುದು ಇವು ಬರಿಗಣ್ಣಿಗೆ ಕಾಣುವಂಥದ್ದಲ್ಲ ಕೃತಕ ಉಪಗ್ರಹಗಳು ಕೃತಕ ಉಪಗ್ರಹಗಳು ಮಾನವ ನಿರ್ಮಿತವಾಗಿವೆ ಅವುಗಳನ್ನು ಭೂಮಿಯಿಂದ ಉಡಾಯಿಸಲಾಗಿದೆ ಅವು ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರನಿಗಿಂತ ಬಹಳ ಹತ್ತಿರದಲ್ಲಿ ಭೂಮಿಯನ್ನು ಪರಿಭ್ರಮಿಸುತ್ತದೆ ಭಾರತದ ಮೊದಲ ಉಪಗ್ರಹ ಆರ್ಯಭಟ ಭಾರತದ ಇತರೆ ಉಪಗ್ರಹಗಳು ಇನ್ಸ್ಯಾಟ್ IRS ಕಲ್ಪನಾ 1 ಎಜುಸ್ಯಾಟ್ ಮುಂತಾದವು ಕೃತಕ ಉಪಗ್ರಹಗಳನ್ನು ಹವಾಮಾನದ ಮುನ್ಸೂಚನೆ ಪಡೆಯಲು ದೂರದರ್ಶನ ಮತ್ತು ರೇಡಿಯೋ ಸಂಕೇತಗಳನ್ನು ಕಳುಹಿಸಲು ಉಪಯೋಗಿಸುತ್ತಾರೆ ಅವುಗಳನ್ನು ದೂರ ಸಂಪರ್ಕ ಹಾಗೂ ದೂರ ಸಂವೇದಿ ವ್ಯವಸ್ಥೆಯಲ್ಲಿ ಉಪಯೋಗಿಸುತ್ತಾರೆ ಗ್ರಹಗಳು ಗ್ರಹಗಳು ನಿರ್ದಿಷ್ಟ ಪಥವನ್ನು ಹೊಂದಿದ್ದು ಆ ಪಥದಲ್ಲಿ ಸೂರ್ಯನನ್ನು ಪರಿಭ್ರಮಿಸುತ್ತದೆ
ಈ ಪಥವನ್ನು ಕಕ್ಷೆ ಎಂದು ಕರೆಯುವರು. ಸೂರ್ಯನ ಸುತ್ತ ಪರಿಭ್ರಮಿಸಲು ಗ್ರಹಗಳು ತೆಗೆದುಕೊಳ್ಳುವ ಕಾಲವೇ ಪರಿಭ್ರಮಣ ಕಾಲ. ಸೂರ್ಯನಿಂದ ಗ್ರಹದ ಅಂತರವು ಹೆಚ್ಚಿದಂತೆಲ್ಲ ಪರಿಭ್ರಮಣ ಕಾಲವೂ ಹೆಚ್ಚುತ್ತದೆ. ಗ್ರಹವು ತನ್ನ ಸುತ್ತ ತಾನೇ ತಿರುಗಲು ತೆಗೆದುಕೊಳ್ಳುವ ಕಾಲವೇ ಭ್ರಮಣ ಕಾಲ. ಧನ್ಯವಾದಗಳು.